ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಿಮಗೆ 5 ವರ್ಷಗಳಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಮಾಡಿದ್ರು, ಸೊ ಅವುಗಳ ಸಂಪೂರ್ಣವಾದ 5 ಕ್ವಶನ್ ಪೇಪರನ್ನು ಸಹ ಈ ಒಂದು ನಿಮಗೆ ವಿಡಿಯೋಸದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ 10ನೇ ತರಗತಿಯ ಪ್ರಶ್ನೋತ್ತರ ಭಂಡಾರ ಪ್ರಥಮ ಭಾಷೆ ಕನ್ನಡ. ಸೊ ಇಲ್ಲಿ ನಿಮಗೆ 5 ಕ್ವಶನ್ ಪೇಪರ್ಸ್ ಇದ್ದಾವೆ ಮಕ್ಕಳ. ಈ 5 ವರ್ಷಗಳಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ನ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಸೊ ಅವುಗಳ ಒಂದು ಕಂಪ್ಲೀಟ್ ಪ್ಯಾಟ್ರನ್ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಸರಿನೂ ಅದೇ ಪ್ಯಾಟ್ರನ್ ಇರೋದು, ಕೆಲವೊಂದು ಪಾಠಗಳು ನಿಮಗೆ ಮಿಸ್ ಆಗಿದ್ದಾವೆ. ಹಾಗಾಗಿ ನಿಮಗೆ ಸಂಪೂರ್ಣವಾಗಿ ಆ 5 ಕ್ವಶನ್ ಪೇಪರ್ಗಳನ್ನು ನಿಮಗೆ ನಾನು ಕೊಡೋದ್ರಿಂದ ಈಸಿಯಾಗಿ ನೀವು ಪ್ರಿಪೇರ್ ಆಗ್ಬೋದು. ಸೊ ಮೊದಲನೇದಾಗಿ ಫಸ್ಟ್ ಮೇನಲ್ಲಿ ನಿಮಗೆ ಬರುವಂಥದ್ದು 6 MCQ. ಸೊ ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಅದನ್ನು ಬಿಡಿಸಿ ಬರೆದ್ರೆ ಆದೇಶ ಸಂಧಿಗೆ ಬರುತ್ತೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ ಆಗಿರುತ್ತೆ. ನೆಕ್ಸ್ಟ್ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆ. ತಲೆಯ ಪ್ಲಸ್ ನೋವು ತತ್ಪುರುಷ ಸಮಾಸ. ಸಾವಿತ್ರಿ ಅಲ್ಲಿ ಅದು ಸಪ್ತಮಿ ವಿಭಕ್ತಿಗೆ ಬರುವಂಥದ್ದು. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ಸೊ ಈ ರೀತಿ ಪ್ರಶ್ನೆ ನೋಡಿ, ಈ ಸರಿನೂ ನಿಮ್ಮ ಪ್ಯಾಟ್ರನಲ್ಲಿ ಇದೇ ರೀತಿ ಪ್ರಶ್ನೆಗಳೇ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯ ವ್ಯಕ್ತವಾಗಿದ್ದರೆ ಅದು ಸಂಯೋಜಿತ ವಾಕ್ಯವಾಗಿರುತ್ತೆ. ನೆಕ್ಸ್ಟ್ ನಿಮಗೆ ಸಂಬಂಧಿ ಪದ ಬರೆಯೋದು, ಅಂದರೆ ಮೊದಲ 2 ಪದಗಳನ್ನು ನೋಡಿ 3ನೇ ಪದಕ್ಕೆ ಆನ್ಸರನ್ನು ಬರೆಯುವಂಥದ್ದು. ಮಕ್ಕಳು ಮರಿ ಅಂದರೆ ಜೋಡಿ ನೋಡಿ, ಓಡಿ ಅಂತ ಹೇಳಿದ್ರೆ ದ್ವಿರುಕ್ತಿಗೆ ಬರುತ್ತೆ. ನೆಕ್ಸ್ಟ್ ವರ್ಷ ಅಂದರೆ ವರುಷ, ತತ್ಸಮ ತದ್ಭವ, ಕಾರ್ಯ ಅಂದರೆ ಕಜ್ಜ, ತಿನ್ನುತ್ತೇನೆ ಅನ್ನೋದು ವರ್ತಮಾನ ಕಾಲ, ತಿನ್ನುವೆನು ಅನ್ನೋದು ಭವಿಷ್ಯತ್ ಕಾಲ, ಮಾಡಲೇನೆಯದು ವಿದ್ಯಾರ್ಥಕ, ಮಾಡಿಯಾರು ಅನ್ನೋದು ಸಂಭವನಾರ್ಥಕ. ನೆಕ್ಸ್ಟು ನಿಮಗೆ 3rd ಮೇನಲ್ಲಿ 1 ವಾಕ್ಯ ಬರ್ತದೆ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಧನು ಮಹರ್ಷಿ. ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ? ಅಹಂಕಾರದಿಂದ ಕಿವಿ ಕಿವುಡಾದವರಿಗೆ ಉಪದೇಶ ನಾಟುವುದಿಲ್ಲ. ಯಶೋಧರೆಯು ರತ್ನ ಕಂಬಳಿಯನ್ನು ಯಾರಿಗೆ ಕೊಟ್ಟಳು? ಸೊ ಅವಳು ತನ್ನ 32 ಸೊಸೆಯರಿಗೆ ಕೊಡ್ತಾಳೆ. ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸ್ತಾನೆ ಅಂತೇಳಿದರೆ ಕಳ್ಳತನದ ಆರೋಪವನ್ನು ಹೊರಿಸ್ತಾನೆ. ನದಿ ಜಲಗಳು ಏನಾಗಿವೆ? ಅವು ಕಲುಷಿತವಾಗಿದೆ. ಅಶ್ವಯು ಅಶ್ವಯುಜದ ಭತ್ತದ ಗದ್ದೆಯು ಬಣ್ಣ ಯಾವ ಹಸುರಿನಂತಿದೆ? ಅದು ಗಿಳಿ ಹಸುರಿನಂತಿದೆ. ಪುಟ್ಟ ಪೊರಿಯು ಅಮ್ಮ ಎಲ್ಲಿ ಮಲಗಿದ್ದಾಳೆ? ಅವಳು ಗುಡಿಸಿಲಿನೊಳಗೆ ಮಲಗಿದ್ದಾಳೆ. ಸೊ ಇದು ನಿಮಗೆ ಲಾಸ್ಟ್ ಇಯರ್ ಕೇಳಿರುವಂತಹ ಪ್ರಶ್ನೆ ಪತ್ರಿಕೆ ನೋಡಿ. ಪ್ಯಾಟ್ರನ್ ಸೇಮ್ ಇದೆ, ಕೆಲವೊಂದು ಪಾಠಗಳಷ್ಟೇ ನಿಮ್ಗೆ ಇದಾಗಿರುವಂಥದ್ದು. ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 4th ಮೇನಿಗೆ ಬಂದರೆ 3-4 ವಾಕ್ಯದ ಪ್ರಶ್ನೆ ಇರ್ತವೆ. ಲಂಡನಿನಲ್ಲಿ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರುಪಯುಕ್ತ ಆಗಿರ್ತಾರೆ ಅಂದರೆ, ಲಂಡನಿನಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸವನ್ನು ಮಾಡ್ತಾರೆ. ಉಪಹಾರ ಗೃಹಗಳಲ್ಲಿ ಕೆಲಸ ಮಾಡುವವರು ಸಹ ಹೆಣ್ಣು ಮಕ್ಕಳೇ. ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಟೈಪಿಸ್ಟ್ ಕಾರಕೂನ್ ಕೆಲಸದಲ್ಲಿಯೂ ಸಹ ಹೆಣ್ಣು ಮಕ್ಕಳೇ ನಿರುಪಯುಕ್ತರಾಗಿರ್ತಾರೆ. ಸಿನಿಮಾ ಗೃಹದಲ್ಲಿ ಜಾಗವನ್ನು ಹುಡುಕಿಕೊಡುವವರು ಸಹ ಹೆಣ್ಣು ಮಕ್ಕಳೇ. ಈ ರೀತಿ ಎಲ್ಲ ಕೆಲಸವನ್ನು ಅವರೇ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನಿಮಗೆ 19ನೇ ಪ್ರಶ್ನೆ, ವಿಕ್ರ ಗೋಕಾಕ್ರವರ ಟೊಪ್ಪಿಗೆಯ ವಿಶೇಷತೆಯನ್ನು ಹೇಗೆ ದಾಖಲಿಸಿದ್ದಾರೆ ಅಂತೇಳಿ ಕೇಳಿದ್ದಾರೆ. ಸೊ ನಿಮಗೆ ಈ ಒಂದು 5 ಕ್ವಶನ್ ಪೇಪರ್ ಬ್ಯಾಂಕನ್ನು ನಾನು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬ್ಯಾಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ. ಡೌನ್ಲೋಡ್ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಈ 5 ಪ್ರಶ್ನೆ ಪತ್ರಿಕೆನ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಸೊ ಗ್ರಾಮರ್ ಇರ್ಬೋದು, ಮತ್ತು ನಿಮಗೆ ಪತ್ರಲೇಖನ ಯಾವ ರೀತಿ ಬರೆಯೋದು, ಎಲ್ಲ ಆನ್ಸರ್ಸ್ ವಿತ್ ಆನ್ಸರ್ಸ್ ಇರೋದ್ರಿಂದ ನಿಮಗೆ ಈಸಿ ಆಗುತ್ತೆ. ನಾಳೆ ಬರೆಯುವಂಥ ಪ್ರಶ್ನೆ ಪತ್ರಿಕೆ ಇರ್ಬೋದು ಅಥವಾ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಇದು ಯೂಸ್ ಆಗುತ್ತೆ ಅಂತ ಡಿಸ್ಕ್ರಿಪ್ಷನಲ್ಲಿ PDF ಲಿಂಕನ್ನು ಕೊಡ್ತಾ ಇದ್ದೀನಿ. ಚೆನ್ನಾಗಿ ಕಲಿತು ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ನೀವು ಅದನ್ನು ಪ್ರಿಂಟೌಟನ್ನು ತೆಗೆದುಕೊಂಡು ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ 20ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ? ನೆಹರು ಅವರು ವಿಶ್ವೇಶ್ವರಯ್ಯರವರ ಬಗ್ಗೆ ಹೇಳಿರುವಂತಹ ಮಾತುಗಳು ಯಾವುವು? ಅಲಗಲಿಗೆ ದಂಡು ಬರಲು ಕಾರಣವೇನು? ಸೊ ನೋಡಿ, ಎಷ್ಟು ನೀಟಾಗಿ ನಿಮಗೆ ಕ್ವಶನ್ ಆನ್ಸರ್ಸನ್ನು ಕೊಡಲಾಗಿದೆ ಅಲ್ಲ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 23ನೇದು, ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಸೊ ಅದಕ್ಕೂ ಸಹ ಆನ್ಸರ್ ಇದೆ. ನೆಕ್ಸ್ಟು 24ನೇದು, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ
ಸ್ಥಿರವಾಗುವುದು ಯಾವಾಗ? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಸೊ ಇದರ ಆನ್ಸರ್ನ ಇಂದಿನ ಕ್ವಶನ್ ಪೇಪರ್ಗಳು ಸಹ ಇದೆ, ಹಾಗಾಗಿ ನಿಮಗೆ ಕೊಟ್ಟಿಲ್ಲ. ನೆಕ್ಸ್ಟು, ಇಂದು ಬದುಕು ಲಂಗು ಲಗಾಮಿಲ್ಲದ ಓಟ ಕಿತ್ತಂತಾಗಿದೆ, ಹೇಗೆ ವಿವರಿಸಿ? ನೆಕ್ಸ್ಟು, ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಗಳನ್ನು ಬರೀತಾರೆ? ಸೊ ತದನಂತರ ನಿಮಗೆ ಇದಿಷ್ಟು ಎರಡು ಮೂರು ವಾಕ್ಯದಾದರೆ, ನೆಕ್ಸ್ಟ್ ಫಿಫ್ತ್ ಮೇನಿಗೆ ಬಂದರೆ ಕವಿಕಾವ್ಯ ವಿಚಾರಗಳನ್ನು ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯ ಮತ್ತು ಕುಮಾರವ್ಯಾಸರವ್ರದ್ದು ಕೊಟ್ಟಿದ್ದಾರೆ. ತದನಂತರ ನೀವು ಛಂದಸ್ಸಿನ ಬಗ್ಗೆ ಗಮನವನ್ನು ಕೊಟ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ. ಏಕೆಂತ ಹೇಳಿದ್ರೆ ಮೂರು ಮಾರ್ಕ್ಸನ್ನು ನೀವು ಆರಾಮಾಗಿ ತೆಗೆದುಕೊಳ್ಬೋದು. ಗೊತ್ತಿರಲಿ ನಿಮಗೆ, ಮೂರು ನಾಲ್ಕು ಬಂದರೆ ಅದು ಭಾಮಿನಿ ಷಟ್ಪದಿ ಆಗಿರುತ್ತೆ, ಐದೈದು ಬಂದರೆ ಅದು ವಾರ್ಧಕ ಷಟ್ಪದಿ ಆಗಿರುತ್ತೆ. ಈ ರೀತಿ ನೀವು ಅದನ್ನು ನೆನಪಿಟ್ಕೊಳ್ಳಿ. ಆ ಮಾತ್ರೆಗಳು ಒಂದೊಂದು ಎಷ್ಟು ಬಂದರೆ ಎಷ್ಟಿರ್ತದೆ, ನಾಲ್ಕು ನಾಲ್ಕು ಬಂದರೆ ಯಾವುದು, ಮೂರು ನಾಲ್ಕು ಬಂದರೆ ಯಾವುದು, ಐದೈದು ಬಂದರೆ ಯಾವುದು. ನೆಕ್ಸ್ಟು, ಅಲಂಕಾರ ಹೆಚ್ಚಾಗಿ ನಿಮಗೆ ಉಪಮಾಲಂಕಾರ ಮತ್ತು ರೂಪಕಾಲಂಕಾರಗಳಲ್ಲೇ ಕೊಡ್ತಾರೆ. ಅದನಂತರ ನಮ್ಮದು ಪೋಯಮ್ ಇರುತ್ತೆ, ಅದರದ್ದು ಸಾರಾಂಶವನ್ನು ನೀಟಾಗಿ ಬರೀರಿ. ಮತ್ತು ಗಾದೆ ಇರುತ್ತೆ. ಸೊ ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸಂದರ್ಭ ಸ್ವಾರಸ್ಯ ಇರುತ್ತೆ, ಆಯ್ಕೆಗೊಂದಂಕ ಸಂದರ್ಭ ಬರೀಬೇಕು, ಸ್ವಾರಸ್ಯ ಇವು ಮೂರಕ್ಕೂ ಒಂದೊಂದು ಅಂಕ ಇರೋದ್ರಿಂದ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು. ಸೊ ಅದೇ ನಂತರ ನಿಮಗೆ ಲಾಸ್ಟಿಗೆ ಬರುವಂಥದ್ದು ಪೋಯಮು. ಸೊ ಪೋಯಮು ಸಹ ನಿಮಗೆ ಈಸಿಯಾಗಿ ಗೊತ್ತಿರುತ್ತೆ, ಅಭ್ಯಾಸ ಮಾಡ್ಕೊಳ್ಳಿ. ನಂತರ ಲೆಟರ್ ರೈಟಿಂಗು, ಪ್ರಬಂಧ ಇವೆಲ್ಲವನ್ನು ಸಂಪೂರ್ಣವಾಗಿ ಪ್ರಿಪೇರ್ ಆಗಿ. ಸೊ ನಾನು ನಿಮಗೆ PDF ಕೊಟ್ಟಿರೋದ್ರಿಂದ ಯಾವುದೂ ಎಕ್ಸ್ಪ್ಲನೇಷನನ್ನು ನಾನು ಮಾಡ್ತಾ ಹೋಗ್ತಿಲ್ಲ. PDF ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನ ತೆಗಿಲಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.